ಮೊದಲನೇ ಬಾರಿಗೆ ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಗದಗ ಬಂದಿದ್ದಾರೆ. ಅವ್ರು ಹೇಳಿದ್ರು, ನಾನು ಕಾರ್ಯಕರ್ತನ ಭೇಟಿ ಮಾಡ್ತೇನೆ, ಯಾವ ಸನ್ಮಾನ ಕೂಡ ನನಗೆ ಬೇಡ, ನಾನು ಬಂದಂತಹ ಉದ್ದೇಶ ಸದಸ್ಯ ನೋಂದಣಿ ಡಿಜಿಟಲ್ ಮೆಂಬರ್ಶಿಪ್ ಹಿನ್ನೆಲೆಯಲ್ಲಿ ಒಂದು ವರ್ಕ್ಶಾಪ್ ಅನ್ನು ಇಟ್ಕೊಂಡಿದ್ದೀನಿ. ಆದ್ರೆ 24 ಗಂಟೆಗಳಲ್ಲಿ ಏನು ಕಾರ್ಯಕ್ರಮ ತೀರ್ಮಾನ ಆಯ್ತು, ಬಂದಂತ ಎಲ್ಲಾ ಕಾರ್ಯಕರ್ತರು ನೋಡಿದ್ರೆ ಪಕ್ಷಕ್ಕೆ ಎಷ್ಟು ಶಕ್ತಿ ಇದೆ, ಸಾಮಾನ್ಯ ಡಿ ಕೆ ಶಿವಕುಮಾರ್ ನಾಯಕತ್ವಕ್ಕೆ ಎಷ್ಟು ಬೆಲೆ ಇದೆ ಅಂತ ಎತ್ತು ತೋರಿಸ್ತಾ ಇದೆ. ಈಗಾಗಲೇ ಸಾಮಾನ್ಯ ಎಚ್ ಕೆ ಪಾಟೀಲ್ ಅವರು ಸವಿಸ್ತಾರವಾಗಿ ಮಾತಾಡಿದ್ದಾರೆ. ಇವತ್ತು ವಿಶೇಷವಾಗಿ ಡಿಜಿಟಲ್ ಮೆಂಬರ್ಶಿಪ್ ಕಾರ್ಯಕ್ರಮದ ವರ್ಕ್ಶಾಪ್ ಏನು ಚೀಫ್ ಕಂಟ್ರೋಲರ್ಸ್ ಅವರ ಸಭೆ ಕೂಡ ಕರೆದಿದ್ದೇವೆ. ಅದೊಂದು ಐತಿಹಾಸಿಕ ಕಾರ್ಯಕ್ರಮ. ಈಗಾಗಲೇ ಒಂದು ತಂಗಿಂದ ಈ ಕಾರ್ಯಕ್ರಮ ರೂಪರೇಷೆಗಳನ್ನ ನಡ್ಕೊಂಡು ಹೋಗ್ತಾ ಇದ್ದೀನಿ. ಈ ರಾಜ್ಯದಲ್ಲಿ ಕನಿಷ್ಠ 50 ಲಕ್ಷ ಕೆಲಸ ಮಾಡುವಂತ ಗುರಿ ಕೂಡ ನಾವು ಹೊಂದಿದ್ದೇವೆ. ಆ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಕೂಡ ಡಿಜಿಟಲ್ ಮೆಂಬರ್ಶಿಪ್ ಮೂಲಕ ಸಾಧಬೇಕಾದ ಹಿನ್ನೆಲೆಯಲ್ಲಿ 31 ಮಾರ್ಚ್ವರೆಗೂ ಈ ಮೆಂಬರ್ಶಿಪ್ ಇಟ್ಕೊಂಡಿದ್ದೀನಿ. ಅದರ ಬಗ್ಗೆ ಸವಿಸ್ತಾರವಾಗಿ ಕೆಪಿಸಿಸಿ ಅಧ್ಯಕ್ಷ ಕೂಡ ಹೇಳ್ತಾರೆ. ಇವತ್ತು ರಾಜ್ಯದಲ್ಲಿ ಹಾಗೂ ದೇಶದಲ್ಲಿ ಏನ್ ನಡೀತಾ ಇದೆ ಅಂತ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ. ಕೇಂದ್ರ ಸರ್ಕಾರದ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಕಳೆದ 7 ವರ್ಷಗಳಿಂದ ಕೇವಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸುಳ್ಳುಗಳನ್ನು ಹೇಳ್ಕೊಂಡು ಜನರಿಗೆ ಮೋಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಜನ ಗಮನಿಸಲಾಗಿದ್ದಾರೆ. ಮೊನ್ನೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅಲ್ಲಿ ವಿಶೇಷವಾಗಿ ಯುವಕರ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಈ ವರ್ಷ 60,000 ಯುವಕರಿಗೆ 60 ಲಕ್ಷ ಯುವಕರಿಗೆ ಉದ್ಯೋಗದ ಅವಕಾಶಗಳು ಮಾಡಿಕೊಡ್ತೀವಿ ಅಂತ ಮಾತನ್ನು ಹೇಳಿದ್ರು. ಆದ್ರೆ ನರೇಂದ್ರ ಮೋದಿ ಅವರು ಪ್ರತಿ ವರ್ಷ 7 ಕೋಟಿ ಉದ್ಯೋಗ ನಾನು ಕೊಡ್ತೇನೆ ಯುವಕರಿಗೆ, 7 ವರ್ಷ ಆಗಿದೆ 16 ಕೋಟಿ ಉದ್ಯೋಗ ಕೊಡ್ಬೇಕಾಯ್ತು. ಆದ್ರೆ ಈ ವರ್ಷ ನಿರ್ಮಲಾ ಸೀತಾರಾಮನ್ ಕೇವಲ 60 ಲಕ್ಷ ಮಾತ್ರ ಹೇಳ್ತಾ ಇದ್ದಾರೆ. ಕೇವಲ ಸುಳ್ಳುಗಳನ್ನು ಹೇಳ್ಕೊಂಡು 7 ವರ್ಷ ಕಾಣಿತಾ ಇದೆ. ಇವತ್ತೇನಾದ್ರು ಮುಂಬೈನಲ್ಲಿ ಸುಳ್ಳಿಗೆ ಆಸ್ಕಾರ ಮಾಡ್ಕೊಡ್ಬೇಕಂದ್ರೆ ಸಾಮಾನ್ಯ ನರೇಂದ್ರ ಮೋದಿ ಅವರಿಗೆ ಸಲ್ಲತ್ತೆ ಅಂತ ಮಾತನ್ನು ಹೇಳ್ತಾ ಇದ್ದೀನಿ. ಆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಬದ್ಧತೆಗಳ ಬಗ್ಗೆ ಹಾಗೂ ರಾಜ್ಯ ಸರ್ಕಾರ ವೈಫಲ್ಯಗಳು ಹೇಳುವಂತಹ ದೊಡ್ಡ ಹೊಣೆಗಾರಿಕೆ ಜವಾಬ್ದಾರಿ ನಮ್ಮ ಮೇಲಿದೆ ಅಂತ ಮಾತನ್ನು ಹೇಳ್ತಾ ವಿಶೇಷವಾಗಿ ಮೆಂಬರ್ಶಿಪ್ ಡೇವರಿ ಮನೆ ಮನೆಗೆ ಹೋಗಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನ, ವಿಚಾರಧಾರೆಗಳನ್ನ, ಹೋರಾಟಗಳನ್ನ, ತ್ಯಾಗಗಳ ಬಗ್ಗೆ ಜನರಿಗೆ ಹೇಳಿ, ಮತ್ತೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಭ್ರಷ್ಟಾಚಾರದ ಬಗ್ಗೆ ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಬರುವಂತ ರೀತಿಯಲ್ಲಿ ಮೆಂಬರ್ಶಿಪ್ ಮಾಡಬೇಕು ಅಂತ ಮನವಿ ಮಾಡಿಕೊಂಡು ಅದು ಇವತ್ತು ರಾಜ್ಯದಲ್ಲಿ ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ಹಾಂಗಲ್ ಮೈಲೇಷನ್ ಇರ್ಬೋದು, ಎಂಎಸ್ಸಿಗಳು ಎಲೆಕ್ಷನ್ಸ್ ಇರ್ಬೋದು, ಅದೇ ಅರ್ಬನ್ ಲೋಕಲ್ ಎಲೆಕ್ಷನ್ ಇರ್ಬೋದು, ಈ ಎಲ್ಲ ಚುನಾವಣೆಗಳಲ್ಲಿ ಜನ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಆಶೀರ್ವಾದ ಮಾಡಿದ್ದಾರೆ. ಯಾವತ್ತು ಮುಂದೆ ಮಾಡುವಂತಹ ಅಸೆಂಬ್ಲಿ ಚುನಾವಣೆ ಬಂದ್ರೆ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಕಳೆದ ಮನೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ತಕ್ಕಂತೆ ಕೆಲಸ ಮಾಡಬೇಕು,